ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ನಾಳೆ ಎಲ್ಲ 1000 ರುಪೀಸ್ ಹಾಕೋ ಬನ್ನಿ, ಅದನ್ನ ಹೆಂಗೆ ಜೀರೋ ಮಾಡೋದು ಅಂತ ಹೇಳ್ಕೊಡ್ತೀನಿ. ಶ್ರೀಮಂತರ ಕನಸನ್ನ ನನಸು ಮಾಡಬಹುದು ಅಂತ ಹೇಳಿ ಒಂದು ರೀಡಿ ಅಕಾಡೆಮಿ ಹೇಳ್ಕೊಟ್ಟಿದೆ. ನಾನು ಹೇಗೆ ಅಂದ್ರೆ 1 ರೂಪಾಯಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೇಕಂದ್ರೆ 1000 ಸಲ ಯೋಚನೆ ಮಾಡ್ತೇನೆ. ನಾನಾಗ ನಾನೇನೆ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೋಡ್ಬಿಟ್ಟು ಟ್ರೇಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸಾಕಷ್ಟು ದುಡ್ಡುಗಳನ್ನ ನಾನು ಕಳ್ಕೊಂಡೆ. ಸುಮಾರು ಒಂದೂವರೆ ವರ್ಷನೇ ನಾನು ಎಲ್ಲಿ ಹೋಗೋದು ಹೆಂಗ್ ಕಲಿಯೋದು ಅಂತಾನೆ ಒದ್ಲಾಡ್ತಾ ಇದ್ದೆ. ಅರ್ಥ ಆಗೋ ತರ ಹೇಳ್ಕೊಡ್ತಿದ್ದಾರೆ, ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಮೊದಲೇ ಬಂದಿದ್ರೆ 1 ವರ್ಷದಿಂದ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಇಷ್ಟೊತ್ತಿಗೆ ಬೆಳೆಯಬಹುದಿತ್ತೇನೋ. ಮನೋಜ್ ಸರ್ ಎಂಥ ಕೋಚರ್ ಅಂದರೆ ನಿಜವಾಗಿ ಅದು ಅಲ್ಟಿಮೇಟ್. 6500 ರುಪೀಸ್ಗೆ ಇಟ್ಸ್ ಕ್ಲಾಸಸ್ ಆರ್ ಮೋರ್ ದೆನ್ ವರ್ತ್. ಸೊ ಇದು ಹೆಂಗೆ ನಡೀತಾ ಇದೆ ಟಿಡಿ ಅಕಾಡೆಮಿ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸೊ ಓನ್ಲಿ ಬಿಕಾಸ್ ಆಫ್ ವರ್ಡ್ ಆಫ್ ಮೌತ್. ಇವಾಗ ನೀವು ಬಂದಿದ್ದೀರಾ, ದುಡ್ಡು ಮಾಡ್ತೀರಾ, ನೆಕ್ಸ್ಟು ನಿಮ್ಮ ಫ್ರೆಂಡ್ಸಿಗೆ ಹೇಳ್ತೀರಿ, ಅದೇ ಥರ ನಡೀತಾ ಇರೋದು. ಸೊ ಒಂದು ಸಣ್ಣ 10x10 ಸ್ಟಾರ್ಟಾಗಿರೋ ಸಂಸ್ಥೆ ಇವತ್ತು 5 ಬ್ರ್ಯಾಂಚನ್ನು ಮಾಡಿದೀವಿ ಅಂದರೆ ಬಿಕಾಸ್ ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ಸಕ್ಸಸ್ಫುಲ್. ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರ, ಯಾಕಂದರೆ ನೀವು ಸಕ್ಸಸ್ ಆದ್ರೇ ನೆಕ್ಸ್ಟ್ ಬ್ಯಾಚ್ ಇಲ್ಲಿಗೆ ಬರೋದು. ನೀವು ಫೇಲ್ ಆಗಿ ಟಿಡಿಗೆ ಹೋದೆ ಎಲ್ಲ ಲಾಸ್ ಆಗೋಯ್ತು ಅಂದರೆ ನೆಕ್ಸ್ಟ್ ಬ್ಯಾಚ್ ಯಾರಿಗೂ ಬರೋಲ್ಲ. ಸೊ ದಟ್ಸ್ ಅ ರೀಸನ್ ವಿ ಆರ್ ಟೀಚಿಂಗ್ ಹೆಡ್ಜಿಂಗ್. ನಾವೆಲ್ಲಾದರೂ ಒಂದಾದರೂ ನೇಕೆಡ್ ಮಾಡೋಕ್ಕೆ ಹೇಳಿದೀವ, ಎಲ್ಲ ಹೆಡ್ಜಿಂಗ್ ವಿತ್ ಪ್ರಾಪರ್ ಹೆಡ್ಜಿಂಗ್ ಮಾಡಿದ್ರೆ ಮಾತ್ರ ಇಲ್ಲಿ ದುಡ್ಡಿದೆ. ಪ್ರತಿಯೊಂದು ಟ್ರೇಡಲ್ಲೂ ರಿಸ್ಕ್ ಎಷ್ಟಿಟ್ಕೋಬೇಕು ಅಂತ ನಾವು ಹೇಳ್ಬಿಟ್ಟಿದ್ವಿ, ಅದನ್ನೇ ಫಾಲೋ ಮಾಡಿ. ಆಲ್ ದ ಬೆಸ್ಟ್. ಏನು ಅನಿಸ್ತು ಅನ್ನೋದು ಒಂದು ಫೀಡ್ಬ್ಯಾಕ್ ಕೊಡಿ. ಬಿಕಾಸ್ ಎಷ್ಟೋ ಜನ ಮನೆಯಲ್ಲೇ ಕೂತ್ಕೊಂಡು ಚಿಂಟುಗೆ ಹೆಂಗ್ ಜೊತೆ ಸೇರಿಕೊಂಡು ಲಕ್ಷ ಲಕ್ಷ ಕಳ್ಕೊತಾ ಇದ್ದಾರೆ. ನೀವು ಕೊಡೋ ಫೀಡ್ಬ್ಯಾಕಿಂದ ಅಟ್ಲೀಸ್ಟ್ ಓ ಕರ್ನಾಟಕದಲ್ಲಿ ಟಿ ಡಿ ಅಕಾಡೆಮಿ ಇದೆ, ಮುಂಬೈಗೆ ಹೋಗೋ ಅವಶ್ಯಕತೆ ಇಲ್ಲ, ಚೆನ್ನೈಗೆ ಹೋಗೋ ಅವಶ್ಯಕತೆ ಇಲ್ಲ, ಪುಣೆಗೆ ಹೋಗಿ ಕಲಿಯೋ ಅವಶ್ಯಕತೆ ಇಲ್ಲ, ಕರ್ನಾಟಕದಲ್ಲೇ ಈ ಥರ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಅಂತ ನೀವು ಫೀಡ್ಬ್ಯಾಕ್ ಕೊಡೋದ್ರಿಂದ ಎಷ್ಟೋ ಜನದ ಜೀವನ ನೀವು ಕಾಪಾಡ್ತೀರ. ಯಾಕಂದರೆ ಅಲ್ಟಿಮೇಟ್ಲಿ ನೀವು ಕೂಗಿ ಹೇಳಿಲ್ಲ ಅಂದರೆ, ಸೊ ನಿಮ್ಗೆ ಗೊತ್ತಿರೋ ನಾಲೆಜ್ನ ನೀವು ಶೇರ್ ಮಾಡಿಲ್ಲ ಅಂದರೆ ಯಾವುದೋ ಒಂದು ನೇಕೆಡ್ ಮಾಡಿ ದುಡ್ಡು ಕಳ್ಕೊಂಬಿಡ್ತಾರೆ. ಸೊ ಜಸ್ಟ್ ಒಂದು 10 ಮಿನಿಟ್ಸ್ ನಮಗೋಸ್ಕರ ಟೈಮ್ ಕೊಡಿ. ಯಾಕಂದರೆ 3 ಡೇಸ್ ನಿಮಗೋಸ್ಕರ ಟೈಮ್ ಕೊಟ್ಟಿದ್ದೀವಿ. ಐ ಥಿಂಕ್ 10 ಮಿನಿಟ್ಸ್ ಯಾರೂ ಎದ್ದೊಳ್ಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ಸೊ ಏನು ಅನಿಸ್ತು ಅನ್ನೋದು ಆನೆಸ್ಟಾಗಿ ಫೀಡ್ಬ್ಯಾಕ್ ಕೊಡಿ. ಷೇರ್ ಮಾರ್ಕೆಟಿಗೆ ಬರೋದಕ್ಕಿಂತ ಮುಂಚೆ ಟ್ರೈನಿಂಗ್ ತೊಗೊಂಡು ಬರೋದ್ರಿಂದ ತುಂಬ ಅನುಕೂಲ ಇದೆ. ಅದರಲ್ಲೂ ಈ ಮನೋಜ್ ಸರ್ ನಮ್ಮ ಕನ್ನಡದಲ್ಲಿ ಹೇಳ್ಕೊಳ್ಳೋದ್ರಿಂದ ತುಂಬ ಅರ್ಥ ಆಗ್ತಾ ಇದೆ. ಎಡ್ಜಿಂಗ್ ಅನ್ನೋ ಮೆಥಡಿಂದ ನಾವು ದುಡ್ಡನ್ನು ಕಳ್ಕೊಂಡಂಗೆ ಉಳಿಸ್ಕೊಳ್ಳೋಂಥ ರೀತಿ ನಮಗೆ ಗೊತ್ತಾಗ್ತಾ ಇದೆ. ಷೇರ್ ಮಾರ್ಕೆಟ್ ಅಂದ್ರೇ ಏನಂತ ಗೊತ್ತಿರಲಿಲ್ಲ, ಆದರೂ ಕೂಡ ಬಂದ ಮೇಲೆ ಭಾಳ ಒಂದು ಡೆಪ್ತ್ ನೋಡಿದ ಮೇಲೆ ಇದನ್ನು ಪ್ರತಿಯೊಂದು ಜನಾಂಗ ಪ್ರತಿಯೊಬ್ಬರು ಕಲಿಬೇಕು, ಮತ್ತು ಭಾರತ ದೇಶ ಮುನ್ನಡೆಸ್ಬೇಕು, ಮತ್ತು ಶ್ರೀಮಂತರ ಕನಸನ್ನು ನನಸು ಮಾಡ್ಬೋದು ಅಂತೇಳಿ ಒಂದು ರೀಡಿ ಅಕಾಡೆಮಿ ಹೇಳ್ಕೊಟ್ಟಿದೆ. ಮತ್ತು ಮನಸ್ಸರಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಒಂದು ಏನು ಗೊತ್ತಿಲ್ಲದವ್ರಿಗೆ ಮಕ್ಕಳು ಇರ್ತಾರೆ ಎಲ್ಲ ಹೇಳಿ ಅರ್ಥ ಮಾಡಿ ಅರ್ಥಪೂರ್ಣವಾಗಿ ಒಂದು ಷೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ಸ್ ಟಿಡಿ ಅಕಾಡೆಮಿ. ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ, ಏಕೆಂದರೆ ನಾನು 2012ರಲ್ಲಿ ನಾನು ಈ ಸ್ಟಾಕ್ ಮಾರ್ಕೆಟ್ಗೆ ಭಾಳ ಒಂದು ಇಂಟ್ರೆಸ್ಟಿಂದ ನಾನು ಏಂಜಲ್ ಬ್ರೋಕಿಂಗ್ ಅಕೌಂಟ್ ಓಪನ್ ಮಾಡಿದ್ದೆ. ಆದರೆ 10 ವರ್ಷದಿಂದನೂ ನಾನು ಅದರಲ್ಲಿ ಟ್ರೇಡ್ ಮಾಡೋದಕ್ಕೆ ಆಗಲಿಲ್ಲ, ಏಕೆಂದರೆ ಅದಕ್ಕೆ ತಕ್ಕನಾದಂಥ ಒಂದು ತರಬೇತಿ ಟ್ರೈನಿಂಗು ನನ್ನ ಹತ್ರ ಇರಲಿಲ್ಲ. ನಾನಾಗ ನಾನೇ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ನೋಡ್ಬಿಟ್ಟು ಟ್ರೇಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸಾಕಷ್ಟು ದುಡ್ಡುಗಳನ್ನ ನಾನು ಕಳ್ಕೊಂಡೆ. ಸೊ ಮತ್ತು ಕೆಲವರು ಬೇರೆ ನಾನು ಟಿಪ್ಸ್ ಕೊಡ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ತುಂಬ ನನ್ನ ತಪ್ಪದಾರಿಗೆ ಎಳೆಯೋದಕ್ಕೆ ಭಾಳ ಟ್ರೈ ಮಾಡಿದ್ರು. ನಾನು ಇವ್ರಿಗೆಲ್ಲ ನಾನು ಸಿಕ್ಕಿ ನನ್ನ ಹಣ ನಾನು ಯಾಕೆ ನಾನು ಕಳ್ಕೊಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ನಾನು ಟಿ ಡಿ ಅಕಾಡೆಮಿಗೆ ಬರೋದಕ್ಕೆ ನಿರ್ಧಾರ ಮಾಡಿ ಇಲ್ಲಿ ಬಂದು ನಾನು ಸೇರಿಕೊಂಡೆ. ನಾನು ಯಾವುದೇ ತಪ್ಪು ಮಾಡಲಿಲ್ಲ ಅನ್ನಿಸ್ತಾ ಇದೆ, ಏಕೆಂದರೆ ಟಿ ಡಿ ನನಗೆ ಭಾಳ ನನ್ನ ಭಯ ನನ್ನ ಒಂದು ನನ್ನಲ್ಲಿದ್ದಂಥ ಎಲ್ಲ ಗೊಂದಲಗಳು ನನ್ನಲ್ಲಿದ್ದಂಥ ಎಲ್ಲ ತಪ್ಪು ಯೋಚನೆಗಳನ್ನೆಲ್ಲ ದೂರ ಮಾಡಿ ಒಳ್ಳೆ ತರಬೇತಿನ ಕೊಟ್ಟಿದೆ. ನಾನಿವಾಗ ಒಳ್ಳೆ ನಾನು ಟ್ರೇಡರ್ ಆಗೋ ಎಲ್ಲ ಒಂದು ಹೆಜ್ಜೆನ ನಾನು ಇಡ್ತೀನಿ, ಆಗ ಒಂದು ಒಳ್ಳೆ ಟ್ರೇಡರ್ ಆಗ್ತೀನಿ ಅನ್ನೋ ಒಂದು ಆಶಾಭಾವನೆ ನನ್ನ ಹತ್ರ ಬಂದಿದೆ ಈಗ. ಥ್ಯಾಂಕ್ಸ್ ಟಿ ಡಿ, ಧನ್ಯವಾದಗಳು. ತುಂಬ ದಿವಸಗಳಿಂದ ಈ ಟ್ರೇಡ್ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಸುಮ್ಮನೆ ಕಷ್ಟಪಡ್ತಾ ಇದ್ದೆ. ಭಾಳ ಸುಮಾರು ಒಂದೂವರೆ ವರ್ಷನೇ ನಾನು ಏನು ಎಲ್ಲಿ ಹೋಗೋದು ಹೆಂಗೆ ಕಲಿಯೋದು ಅಂತಲೇ ಒದ್ಲಾಡ್ತಾ ಇದ್ದೆ. ಆಮೇಲೆ ಯಾರೋ ನಮ್ಮ ಮಗನ ಫ್ರೆಂಡು ಇದನ್ನು ಮಾಡಿ ಹೆಂಗೋ ಮಾಡ್ತಾಯಿದ್ದಾನೆ ಅಂತ ಗೊತ್ತಾಯಿತು. ಅದು ಅವನ ಕಡೆಯಿಂದ ಅಡ್ರೆಸ್ ತೊಗೊಳೋಕ್ಕೆ ನನಗೆ ಸುಮಾರು ದಿವಸಗಳಾಯಿತು. ಆಮೇಲೆ ಹೆಂಗೋ ಅಡ್ರೆಸ್ ತೊಗೊಂಡೆ, ತೊಗೊಂಡು ಬಂದು ಇಲ್ಲಿ ಸೇರ್ಕೊಂಡಿದ್ದೀನಿ. ಸೇರ್ಕೊಂಡ ಮೇಲೆ ಇಲ್ಲಿ ಒಳ್ಳೆ ಕೋಚಿಂಗ್ ಕೊಟ್ಟರು,
ಮನೋಜ್ ಸರ್ ಎಂಥ ಕೋಚರ್ ಅಂದರೆ ನಿಜವಾಗಿ ಅದು ಅಲ್ಟಿಮೇಟು. ಮತ್ತು ಅವ್ರ ಜೊತೆ ಇರುವಂಥ ಕೋಆರ್ಡಿನೇಟರ್ಸ್ ಎಲ್ಲ ತುಂಬ ಗ್ರೇಟ್. ಆಮೇಲೆ ಏನು ಗೊತ್ತಿಲ್ಲ ಅಂದರೂ ಗೊತ್ತಕ್ಕ ಅಂತ ಬಂದು ನಮಗೆ ಅದನ್ನೆಲ್ಲ ಹೇಳಿಕೊಟ್ಟು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಟಿ ಡಿ ಐಗೆ ಹ್ಯಾಟ್ಸ್ ಆಫ್. ನಾಗಿತು, ಇಟ್ಸ್ ಕೋರ್ಸ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಹೋಪ್ಫುಲಿ ಇಟ್ ವಿಲ್ ಬಿ ಯೂಸ್ಫುಲ್ ಇನ್ ಮೇಕಿಂಗ್ ಮನಿ. ಕ್ಲಾಸ್ ವಾಸ್ ಅಬ್ಸಲ್ಯೂಟ್ಲಿ ಫೈನ್ ಆ್ಯಂಡ್ ಗ್ರೇಟ್. ಐ ಥಿಂಕ್ ದೀಸ್ ಕೈಂಡ್ ಆಫ್ ನಾಲೆಜ್ ಇಸ್ ರಿಕ್ವೈರ್ಡ್ ಫಾರ್ ಯಂಗ್ಸ್ಟರ್ಸ್ ಆ್ಯಂಡ್ ಪೀಪಲ್ ಲೈಕ್ ಅಸ್. ಐ ಹ್ಯಾವ್ ಇನ್ವೆಸ್ಟ್ಮೆಂಟ್ ಬಟ್ ಎಫ್ ಎನ್ ಒ ನಾಲೆಜ್ ಐ ಡಿಡ್ ನಾಟ್ ಹ್ಯಾವ್. ಸೊ ದ ಗ್ರೇಟ್ ಪ್ಲೇಸ್ ಟು ಹ್ಯಾವ್ ದೋಸ್ ಕೈಂಡ್ ಆಫ್ ನಾಲೆಜ್. ಐ ಥಿಂಕ್ ಮನೋಜ್ ಸರ್ ಇಸ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಇನ್ ಟರ್ಮ್ಸ್ ಆಫ್ ಗಿವಿಂಗ್ ಆಲ್ ದಿಸ್ ಟೆಕ್ನಿಕಲ್ ನೋ ಹೌ. ಥ್ಯಾಂಕ್ ಯು ವೆರಿ ಮಚ್. ನಾವು 2 ಇಯರ್ಸಿಂದ ಆನ್ಲೈನ್ ನೋಡ್ಕೊಂಡು ಟ್ರೇಡಿಂಗ್ ಮಾಡ್ತಾಯಿದ್ದೋ, ಇನ್ವೆಸ್ಟು ಮಾಡಿದ್ದೀವಿ. ಬಟ್ ಇಲ್ಲಿ ಬಂದಮೇಲೆ ಹೊಸ ಹೊಸ ನಾಲೆಡ್ಜು, ಹೊಸ ಹೊಸ ಥಿಯರಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಫಾಲೋಅಪ್ ಮಾಡಿದ್ರೆ ಖಂಡಿತವಾಗಿಯೂ ನಾವು ಮಾರ್ಕೆಟಲ್ಲಿ ಲಾಂಗ್ ಟೈಮ್ ಇರ್ತೀವಿ, ಪ್ಲಸ್ ಇಂಪ್ರೂವ್ ಆಗ್ತೀವಿ ಅಂತ ಒಂದು ಹೋಪ್ ಇದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಅರ್ಥ ಆಗೋ ಥರ ಹೇಳ್ಕೊಡ್ತಿದ್ದಾರೆ, ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಶೇರ್ ಅಂದರೆ ನಮಗೆ ಭಾಳ ಭಯ ಇತ್ತು, ಇಲ್ಲಿಗೆ ಬಂದಮೇಲೆ ತುಂಬ ಗೊತ್ತಾಯಿತು ಇದು ವ್ಯಾಪಾರ ಟ್ರೇಡ್ ಅಂತ. ತುಂಬ ಚೆನ್ನಾಗಿದೆ, ಕಲಿತಾ ಇದ್ದೀವಿ, ಸಕ್ಸಸ್ ಆಗ್ತೀವಿ ಅಂತ ಭರವಸೆ ಇದೆ. ನಾನು ಇಲ್ಲೇ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು 6 ತಿಂಗಳಿಂದ ನನ್ನ ಕನಸಿತ್ತು ಟಿ ಡಿ ಅಕಾಡೆಮಿಗೆ ಬಂದು ಸೊ ಶೇರ್ ಟ್ರೇಡಿಂಗ್ ಬಗ್ಗೆ ಕಲ್ತ್ಕೋಬೇಕು ಅಂತ. ಸೊ ಈಗ ಬಂದು ಕಲ್ತಿದ್ದೀನಿ, ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಸೊ ಇನ್ನೂ ಕಲಿಬೇಕು, ಕಲಿತಾದ್ಮೇಲೆ ಸಕ್ಸಸ್ ಆದಮೇಲೆ ನಾನು ಇನ್ನೂ ಹೆಚ್ಚಿನ ಜನಕ್ಕೆ ತಿಳಿಸ್ಬೇಕು ಈ ಸಂಸ್ಥೆ ಬಗ್ಗೆ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಬಂದು ಕಲಿತು ಟ್ರೇಡ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಚಿಂಟು ಗ್ಯಾಂಗ್ ಜೊತೆ ಸೇರಿಕೊಂಡು ಅಲ್ಲೇ ಮನೆಯಲ್ಲೇ ಕುಂತ್ಕೊಂಡು ಟ್ರೇಡ್ ಮಾಡೋದಕ್ಕಿಂತ ಇಲ್ಲಿ ಬಂದು ಕಲಿತು ಮಾಡೋದ್ರಿಂದ ಸ್ವಲ್ಪ ನಾಲೆಡ್ಜು ಏನಾಗುತ್ತೆ, ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ತುಂಬ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ. ಈಗ ಚಿಂಟು ಗ್ಯಾಂಗ್ ಸ್ಪ್ರೆಡ್ ಮಾಡಿರೋ ನ್ಯೂಸಿಂದಲೇ ನಾನು 1 ವರ್ಷ ಡಿಲೇ ಆಗಿದೆ ಇಲ್ಲಿ ಬರೋಕ್ಕೋಸ್ಕರ. ಮೊದಲೇ ಬಂದಿದ್ದರೆ ಒಂದು ವರ್ಷದಿಂದ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಇಷ್ಟೊತ್ತಿಗೆ ಬೆಳೆಯಬೋದಿತ್ತೇನೋ. ಮನೆಯಲ್ಲಿ ಕನ್ವಿನ್ಸ್ ಮಾಡೋಕ್ಕೂ ತೊಂದರೆ ಆಯಿತು. ಕೋಟಿ ಮಾಡ್ತಿರೋರು ಆರಾಮಾಗಿ ನೆಮ್ಮದಿ ಆಗಿದ್ದಾರೆ. ಬಟ್ ನೀವು ಸ್ಪ್ರೆಡ್ ಮಾಡಿರೋ ಬ್ಯಾಡ್ ನ್ಯೂಸಿಂದ ಎಷ್ಟೋ ಜನಕ್ಕೆ ಇಲ್ಲಿ ಬಂದು ಕಲಿಯೋಕ್ಕೂ ಆಗ್ತಾಯಿಲ್ಲ. ಕದ್ದು ಮುಚ್ಚಿ ಟ್ರೇಡ್ ಮಾಡಿಕೊಂಡು ಕಳ್ಕೊಂಡು ಕೊನೆಗೆ ಇಲ್ಲಿ ಬರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬಂಡವಾಳ ಇದ್ದಾಗಲೇ ಬಂದು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ಬೆಳ್ಕೊಳ್ಳಿ. ನನಗೆ ಕ್ಲಾಸಸ್ ತುಂಬ ಇಷ್ಟ ಆಯಿತು ಲಾಸ್ಟ್ 3 ಡೇಸಿಂದ. ನಾನು ಹೇಗೆ ಅಂದರೆ 1 ರೂಪಾಯಿ ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕಂದ್ರೂ 1,000 ಸಲ ಯೋಚನೆ ಮಾಡ್ತೀನಿ. ಸೊ ಟ್ರೇಡಿಂಗ್ ಬಗ್ಗೆ ಫಸ್ಟು ತಿಳ್ಕೊಂಡಾಗ ನಾನು ಗೂಗಲ್ ಮಾಡಿದಾಗ ಆ್ಯಂಡ್ ಎಲ್ಲ ಕಡೆ ರಿಸರ್ಚ್ ಮಾಡಿದಾಗ ನಂಗೆ ರಿವ್ಯೂ ಬೆಸ್ಟ್ ಸಿಕ್ಕಿದ್ದು ಟಿ ಡಿ ಅಕಾಡೆಮಿ ಬಗ್ಗೆ. ಫಸ್ಟ್ ಅಂದ್ಕೊಂಡೆ 3 ಡೇಸ್ಗೆ 6,500 ಏನಾಗುತ್ತೆ, ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ, ನನಗೇನಾದರೂ ಕಲಿತೀನಾ ಅಂತ. ಬಟ್ 6,500 ರುಪೀಸ್ಗೆ ಇಟ್ಸ್ ಕ್ಲಾಸಸ್ ಆರ್ ಮೋರ್ ದೆನ್ ವರ್ತ್, ಅದಕ್ಕಿಂತ ಜಾಸ್ತಿ ವರ್ತ್ ಇದೆ ಕ್ಲಾಸಸ್. ತುಂಬ ನಾಲೆಜ್ ಕೊಡ್ತು ಆ್ಯಂಡ್ ಈ ನಾಲೆಜ್ನ ಯೂಸ್ ಮಾಡಿಕೊಂಡು ಐ ಥಿಂಕ್ ಐ ಕ್ಯಾನ್ ಟ್ರೇಡ್ ವೆಲ್ ಇನ್ ಫ್ಯೂಚರ್, ನೋಡೋಣ. ಆ್ಯಂಡ್ ಥ್ಯಾಂಕ್ಸ್ ಎಲ್ಲದಕ್ಕೂ. ನಾಳೆ ಎಲ್ಲ 1,000 ರುಪೀಸ್ ಹಾಕೋ ಬನ್ನಿ, ಅದನ್ನು ಹೆಂಗೆ ಜೀರೋ ಮಾಡೋದು ಅಂತ ಹೇಳ್ಕೊಡ್ತೀವಿ. ಇವಾಗ ನೀವು ಜೀರೋ ಮಾಡಿಲ್ಲ ಅಂದರೆ ನೆಕ್ಸ್ಟ್ 1,00,000 ಮಾಡ್ತೀರಾ. ಇಲ್ಲಿ 1,000 ರುಪೀಸ್ ಹಾಕಿ ಮಿಸ್ಟೇಕ್ ಮಾಡಿ ಇಲ್ಲಿ ಕಲೀಲಿಲ್ಲ ಅಂದರೆ ನೆಕ್ಸ್ಟ್ 1,00,000 ಮಿಸ್ಟೇಕ್ ಮಾಡಿ ಜೀರೋ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಇಲ್ಲಿ ನೀವು ಸಣ್ಣ ಪುಟ್ಟ ಅಮೌಂಟ್ ಹಾಕಿ ಅದರಲ್ಲಿ ಕಲಿತು ಲಾಸಸ್ ಅನ್ನೋದು ನಾಳೆನೇ 1,000 ರುಪೀಸ್ ಜೀರೋ ಆಗೋಲ್ಲ. ನಾಳೆ 20 ರೂಪಾಯಿ ಲಾಸ್ ಆಗ್ಬೋದು, ಮೆಂಟಲಿ ಫಿಕ್ಸ್ ಆಗಿ ನಾಳೆ 50 ರೂಪಾಯಿ ಲಾಸ್ ಆಗ್ಬೋದು, ಇಲ್ಲ ನಾಳೆ 50 ರೂಪಾಯಿ ಬರ್ಬೋದು. 1,000 ರುಪೀಸ್ ಎಲ್ಲ ಜೀರೋ ಆಗೋಲ್ಲ, ಸುಮ್ಮನೆ ಹೇಳಿದ್ದು. ಬಟ್ ಮೈಂಡ್ ಸೆಟಲ್ಲಿ ಪ್ರಿಪೇರ್ ಆಗಿರಿ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ಅಂತ, ನಾನು ತುಮಕೂರಿಂದ ಬಂದಿದ್ದೀನಿ. ನಾನು ಟಿ ಡಿ ಅಕಾಡೆಮಿಯಿಂದ ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಲಾಸ್ಟ್ 6 ಮಂತ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಫಸ್ಟ್ ನಾನು ಮಾಡ್ತಾ ಇದ್ದೀನಿ 6 ಮಂತ್ಸಿಂದನೆ. ಇವರು ಮನೋಜ್ ಸರ್ ಅವರ ವಿಡಿಯೋ ನೋಡಿ ಏಂಜಲ್ ಅಕೌಂಟ್ ಓಪನ್ ಮಾಡಿದೆ, ನಾನು ಇನ್ಸ್ಪೈರ್ ಆದೆ ಅವತ್ತೇ. ಅವತ್ತಿಂದ ಡೈಲಿ ನಾನು ಬ್ಯಾಂಗ್ಳೂರ್ ಟು ತುಮಕೂರು ಟ್ರಾವೆಲ್ ಮಾಡ್ತೀನಿ. ಸೊ ನೈಟು 8:30 ಬಂದು ಲಂಚ್ ಊಟ ಮುಗಿಸಿ 1 ಅವರ್ ಡೈಲಿ ಫಸ್ಟ್ ಇವರು ಟಿ ಡಿ ಅಕಾಡೆಮಿದು ಫಸ್ಟ್ ವಿಡಿಯೋ ನೋಡ್ತೀನಿ ಫಸ್ಟ್ ನಾನು. ಸೊ ಅವ ಲಾಸ್ಟ್ 6 ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೆ ನಾನು ಟಿ ಡಿ ಅಕಾಡೆಮಿಗೆ ಬಂದು ನಾನು ಕಲಿತು ದುಡ್ಡು ಮಾಡಬೇಕು ಅಂತ. ಸೊ ಹಂಗಾಗಿ 6 ಮಂತ್ಸಿಂದ ಈಗ ನಮಗೆ ಕಾಲಾವಕಾಶ ಸಿಕ್ಕಿದೆ. ಸೊ ಇವತ್ತು ಬಂದಿದ್ದೀನಿ. ಸೊ ತುಂಬ ಕಲ್ತಿದ್ದೀನಿ, ಇನ್ನೂ ಎಫ್ ಅಂಡ್ ಕಲಿಯೋದು ತುಂಬ ಇದೆ. ಈಗ 15 ಡೇಸ್ ಇದರಲ್ಲಿ ಕಲಿತು ಸೊ ಐ ಕ್ಯಾನ್ ಗ್ಯಾರಂಟಿ ನಾನು ದುಡ್ಡು ಮಾಡ್ತೀನಿ ಸರ್. ಥ್ಯಾಂಕ್ ಯು. 25 ಬಿಲೋ ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಕೋಟಿ ಬಂತದು? ಐ ಥಿಂಕ್ 6,000 ಕ್ರೋರ್ಸ್. 6,000 ಕ್ರೋರ್ಸ್ ಮಾಡ್ತಾರೆ. 30 ವರ್ಷ ನೀವೇನಾದ್ರು 4% ಪರ್ ಮಂತ್ ಮಾಡಿದ್ರೆ ನೆಕ್ಸ್ಟ್ 30 ಇಯರ್ಸಲ್ಲಿ 6,000 ಕೋಟಿ ಮಾಡ್ಬೋದು, ಕಂಪೌಂಡಿಂಗ್ ಮಾಡ್ಕೋಬೇಕು. ಸೊ ಆ್ಯಂಡ್ ಇನ್ನೊಂದು ಪ್ರಶ್ನೆ, ಬ್ರಿಲಿಯಂಟ್ ಪ್ರಶ್ನೆ ಕೇಳಿದ್ರು ಸರ್, ಬಂದಿದ್ದೆಲ್ಲ ಅಲ್ಲೇ ಇನ್ವೆಸ್ಟ್ ಮಾಡಿದ್ರೆ ನಾನು ತಿಂಗಳಿಗೆ ಊಟ ಬಟ್ಟೆಗೆ ಎಲ್ಲ ಏನು ಮಾಡಲಿ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ 500,000 ಎರಡು ಭಾಗ ಮಾಡ್ಕೊಳ್ಳಿ, 1.5 ಲಕ್ಷದಲ್ಲಿ ಬರೋ ಲಾಭನ ವಿಡ್ರಾ ಮಾಡ್ಕೊಂಡು ತಿನ್ನಿ, ಇನ್ನೊಂದು 2 ಲಕ್ಷದಲ್ಲಿ ಬರೋದನ್ನು ಅಲ್ಲೇ ಬಿಡಿ, ಅಟ್ಲೀಸ್ಟ್ ಒಂದು 60 ಕೋಟಿ ಆದರೂ ಬರ್ತದೆ. ಸೊ ಐ ಥಿಂಕ್ ಈ ಗಾಟ್ ದ ಆನ್ಸರ್. ಕೊಟ್ಟರು ತಗೊಳಕ್ಕೆ ಹೋಗ್ಬೇಡಿ, ಕಾಲು ಕೊಡ್ತೀನಿ ಅಂದರೆ ಫಸ್ಟ್ ಕಾಲಿಗೆ ಬಿದ್ದುಬಿಡಿ, ಕಾಲ್ಸ್ ಮಾತ್ರ ತೊಗೋಬೇಡಿ ಆ್ಯಂಡ್ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗ್ಬೇಡಿ.
ನಿಮ್ಮ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡಿ. ಎಷ್ಟೇ ಕಷ್ಟ ಆದರೂ ಬೇರೆಯವ್ರಿಗೆ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗಬೇಡಿ. ಟಿಪ್ಸ್ಗಳನ್ನು ತೊಗೋಬೇಡಿ. ಟೆಲಿಗ್ರಾಮ್ ಆ್ಯಪನ್ನು ಫಸ್ಟು ಅನ್ಇನ್ಸ್ಟಾಲ್ ಮಾಡಿ. ಯಾಕಂದರೆ ಒಂದು ಟೆಲಿಗ್ರಾಮ್ ಆ್ಯಪು ಎಷ್ಟೋ ಜನನ ಬೀದಿಗೆ ತರಿಸಿದೆ. ಅಷ್ಟು ಡೇಂಜರಸ್ ಆ್ಯಪ್ ಟೆಲಿಗ್ರಾಮ್. ಟೆಲಿಗ್ರಾಮಲ್ಲಿ ನಿಮಗೆ ಟಿಪ್ಸ್ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ. ಫಸ್ಟು ಟೆಲಿಗ್ರಾಮ್ ಆ್ಯಪ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ರಮ್ಮಿ ಸರ್ಕಲ್ಲು, ಡ್ರೀಮ್ ಲೆವೆನ್ನು, ಐ ಪಿ ಎಲ್ ಬೆಟ್ಟಿಂಗ್ ಮಾತ್ರ ದಯಮಾಡಿ ಮಾಡಬೇಡಿ. ಯಾಕಂದರೆ ಯಾವುದೇ ಜೂಜಲ್ಲೂ ಸಹ ಸಕ್ಸಸ್ಫುಲ್ ಯಾರೂ ಆಗಲಿಲ್ಲ. ಯಾಕಂದರೆ ನನ್ನ ಹಿಸ್ಟ್ರಿಯಲ್ಲಿ ಒಬ್ಬರು ಬರೀ 1 crore ಇಟ್ಕೊಂಡು 4 crore ಮಾಡಿದ್ರು. ಸೊ ಐ ಪಿ ಎಲ್ ಬೆಟ್ಟಿಂಗಲ್ಲಿ ನೆಕ್ಸ್ಟ್ ಇಯರ್ ಕಂಪ್ಲೀಟ್ಲಿ 4 crore ಅಲ್ಲ, ಮನೆಯೂ ಸಹ ಮಾರ್ಕೊಂಡು ಬೀದಿಗೆ ಬಂದಿದ್ದಾರೆ. ಸೊ ಬೆಟ್ಟಿಂಗ್ ಆಗಲಿ, ಯಾವುದೇ ರೀತಿಯಾದ ಜೂಜ್ ಆಗಲಿ, ಎಷ್ಟು ದಿನಾನೂ ನಡೆಯಲ್ಲ. ಇದೆಲ್ಲ ಟೆಂಪ್ರವರಿ ಸಕ್ಸಸ್ ಅಷ್ಟೇ. ಸೊ ಯಾರೇ ಜೂಜ್ ಆಡ್ತಾ ಇರೋ ಅವ್ರನ್ನ ನಿಲ್ಲಿಸಿ. ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ಗ್ರೀನ್ ಬಟನ್ ಒತ್ತಿ ಆಪ್ಷನ್ಸ್ ಬೈ ಮಾಡ್ತಾ ಇರ್ತಾರೆ. ಆಪ್ಷನ್ ಬೈಯಿಂಗ್ ನಿಲ್ಲಿಸಿ ಅಂತ ಹೇಳಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ತುಂಬ ಜನ ನೇಕೆಡ್ ಆಪ್ಷನ್ ಮಾಡಿ ದಿನಕ್ಕೆ 1000 ಸ್ಕ್ರೀನ್ ಶಾಟ್ ಹಾಕೋದು. ಚಿಂಟು ಪಿಂಟು ಗ್ಯಾಂಗ್ಗಳು ತುಂಬ ಇರ್ತಾರೆ. ಸೊ ಅವರು ಕಪ್ ನಮ್ಮದೇ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಯಾವ ಕಪ್ಪು ಯಾರ ಹತ್ರ ನಿಲ್ಲಲ್ಲ. ಸೊ ಸೇಫಾಗಿ ರೆಡ್ ಬಟನಲ್ಲೇ ದುಡ್ಡಿರೋದು, ಕ್ಯಾಶ್ ಮಾರ್ಕೆಟಲ್ಲೇ ದುಡ್ಡಿರೋದು. ಎರಡೇ ಪಾಯಿಂಟ್ಸು ವೆರಿ ಇಂಪಾರ್ಟೆಂಟ್. ಒಂದು ಕ್ಯಾಶ್ ಮಾರ್ಕೆಟ್, ಇನ್ನೊಂದು ಆಪ್ಷನ್ ಸೆಲ್ಲಿಂಗ್. ಎರಡು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ. ಏನೇ ಡೌಟ್ಸ್ ಇದ್ದರೂ ನಮ್ಮ ಟಿ ಡಿ ಅಕಾಡೆಮಿ ಟೀಮ್ಗೆ ಕಾಲ್ ಮಾಡಿ. ಸಿ ನಮ್ಮ ಟಿ ಡಿ ಅಕಾಡೆಮಿಯ ಒಂದು 40 ಜನ ಸ್ಟಾಫ್ದು ನಂಬರ್ಸ್ನ ನಮ್ಮ ಪ್ರತಿ ವೀಡಿಯೋದಲ್ಲೂ ಹಾಕ್ತಾಯಿದ್ದೀವಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಮ್ಮ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಏನೇ ಡೌಟ್ಸ್ ಇದ್ರೂ, ನಮ್ಮ ಟಿ ಡಿ ಅಕಾಡೆಮಿ ಸ್ಟೂಡೆಂಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ನಮ್ಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ತಗೊಳ್ಳಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 to 2, ಶನಿವಾರ 10 to 5, ಭಾನುವಾರ 10 to 5. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, ಜೆ ಪಿ ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರ್ಯಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR code ಕಳಿಸ್ತಾರೆ, 500 rupees ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.